ಸಿಎಂ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಭೆ ನಡೀತಾ ಇದೆ. ತಮ್ಮದೇ ಇಲಾಖೆಯ ಮೊದಲ ಸಭೆಗೆ ಜಿಟಿ ದೇವೇಗೌಡ ಗೈರಾಗಿದ್ದಾರೆ. ಸೀಟು ಹಂಚಿಕೆ ಸಂಬಂಧ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಈ ಸಭೆಗೆ ಜಿಟಿ ದೇವೇಗೌಡ ಗೈರಾಗಿದ್ದಾರೆ. ಮೊದಲ ಸಭೆಗೆನೆ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡರು ಗೈರಾಗಿರುವಂಥದ್ದು. ಖಾತೆ ಬದಲಾವಣೆ ಮಾಡಿಕೊಡೋದಾಗಿ ಸಿಎಂ ಭರವಸೆ ಕೊಟ್ಟರೂ ಸಭೆಗೆ ಬಾರದ ಸಚಿವರು. ತಮಗೆ ನೀಡಿದ ಖಾತೆಯ ಬಗ್ಗೆ ಅಸಮಾಧಾನ ಹೊಂದಿರುವಂತಹ ಜಿಟಿ ದೇವೇಗೌಡರು ಈ ಹಿನ್ನೆಲೆಯಲ್ಲಿಯೇ ಈಗ ಸಭೆಗೆ ಗೈರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮಗೆ ನೀಡಿದಂತಹ ಖಾತೆಯ ಬಗ್ಗೆ ಅಸಮಾಧಾನಗೊಂಡಿರುವಂತಹ ಜಿಟಿ ದೇವೇಗೌಡ ಅವರು ಈ ಸಭೆಗೆ ಗೈರಾಗಿದ್ದಾರೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೀತಾ ಇದೆ. ಆದರೆ ಈ ಸಭೆಯಲ್ಲಿ ಈ ಇಲಾಖೆಯ ಸಚಿವರೇ ಗೈರಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಈಗ ಸಿಎಂ ಸಭೆ ನಡೆಸ್ತಾ ಇದ್ದಾರೆ, ಆದರೆ ಆ ಇಲಾಖೆಯ ಸಚಿವರೇ ಈ ಸಭೆಗೆ ಗೈರಾಗಿರುವಂತದ್ದು. ಒಂದು ಇವತ್ತು ಕುಮಾರಸ್ವಾಮಿ ಅವ್ರನ್ನ ಖಾಸಗಿ ಇಂಜಿನಿಯರಿಂಗ್ ಆಡಳಿತ ಮಂಡಳಿಯ ಏನೋ ಒಕ್ಕೂಟ ಏನಿತ್ತು ಅದು ಭೇಟಿಯಾಗಿ ಶುಲ್ಕ ಹೆಚ್ಚಳ ಸಂಬಂಧಪಟ್ಟಂತೆ ಆ ಒಂದು ಮನವಿಯನ್ನ ಮಾಡಿದೆ. ಶೇಕಡಾ 30% ಶುಲ್ಕವನ್ನು ಹೆಚ್ಚಳ ಮಾಡಬೇಕು ಇಂಜಿನಿಯರಿಂಗ್ ಕೋರ್ಸ್ ಗಳಿಗೆ ಅನ್ನುವಂಥ ಮನವಿಯನ್ನ ಮಾಡಿತ್ತು. ಈ ಒಂದು ಸಭೆಗೆ ಸ್ವತಃ ಉನ್ನತ ಶಿಕ್ಷಣ ಆದಂತ ಜಿಟಿ ದೇವೇಗೌಡರು ಗೈರಾಗಿರುವಂಥದ್ದು. ಆದ್ರೆ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ನೀಡುವ ಪ್ರಕಾರ ಚೀಫ್ ಮಿನಿಸ್ಟರ್ ನಾನೇ ಇರುವಾಗ ಅವರ ಅಗತ್ಯತೆ ಇಲ್ಲ ಅನ್ನುವಂಥದ್ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಮತ್ತೆ ಉನ್ನತ ಶಿಕ್ಷಣ ಇಲಾಖೆಯನ್ನ ಸದ್ಯದ ಮಟ್ಟಿಗೆ ನಾನೇ ಇಟ್ಕೊಳ್ತೀನಿ ಅನ್ನುವಂಥದ್ ಮಾತನ್ನ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೊದಲನೇ ಸಭೆಗೆ ಜಿಟಿ ದೇವೇಗೌಡರು ಗೈರಾಗಿರುವಂಥದ್ದು ಅವರ ಆಸಕ್ತಿನ ಅದು ತೋರ್ತದೆ. ಅಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ಉನ್ನತ ಶಿಕ್ಷಣ ಖಾತೆಯ ಮೇಲೆ ಅನ್ನೋದು ಸ್ಪಷ್ಟ. ಆ ಹಿನ್ನೆಲೆಯಲ್ಲಿ ಅವರು ಸಭೆಗೆ ಕೂಡ ಇವತ್ತು ಆಗಮಿಸಿಲ್ಲ. ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ.